ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮ್ಗೆಲ್ಲ ಮತ್ತೊಮ್ಮೆ ಸ್ವಾಗತ. ಬನ್ನಿ, ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡೋಣ ಅಂದ್ರೆ 2023 IPL ನಲ್ಲಿ ನಮ್ಮ RCB ತಂಡ ಸೂಪರ್ ಆಗಿ ನಿನ್ನೆ 8 ವಿಕೆಟ್ ಗಳಿಂದ ದೊಡ್ಡ ಮಟ್ಟದಾಗಿ ಜಯ ಸಾಧಿಸಿದೆ. ಇಲ್ಲಿ ಈ ನಮ್ಮ RCB ತಂಡ ಗೆಲ್ಲಕ್ಕೆ 3 ಹೀರೋಗಳು ಯಾರೆಂಬುದು ಕೂಡ ಹೇಳ್ತೀವಿ. ಹಾಗೇನೆ ಸ್ನೇಹಿತರೆ, ಪಾಯಿಂಟ್ ಟೇಬಲ್ ಪಟ್ಟಿ ಕೂಡ ಇಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಸ್ಥಾನ ಎಲ್ಲೆಲ್ಲಿದ್ದಾರೆ ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಸ್ನೇಹಿತರೆ, ಲೈಕ್ ಕೊಡೋದಂತೂ ಮರಿಬೇಡಿ. ಸ್ನೇಹಿತರೆ, 2023 IPL ನಲ್ಲಿ ಭರ್ಜರಿಯಾಗಿ ಸಾಲಿಡ್ ಆಗಿ ಸ್ಟಾರ್ಟ್ ಮಾಡಿದೆ ನಮ್ಮ RCB ತಂಡ. ನಿನ್ನೆ ನಡೆದಂತಹ ಮುಂಬೈ ವಿರುದ್ಧ 8 ವಿಕೆಟ್ ಗಳಿಂದ ಜಯ ಸಾಧಿಸಿ, ಅಂದ್ರೆ 8 ವಿಕೆಟ್ ಗಳಿಂದ 16.2 ಓವರ್ ನಲ್ಲಿ ಇನ್ನೂ 3.5 ಓವರ್ ಇಟ್ಟು ಬಾಕಿ ಇಟ್ಟು ನಮ್ಮ RCB ತಂಡ ಗೆದ್ದಿದೆ ಅಂತ ಹೇಳಬಹುದಾಗಿದೆ. ಮೊದಲ ಬ್ಯಾಟಿಂಗ್ ಮಾಡಿದ ಮುಂಬೈ ತಂಡ 171 ರನ್ ಮಾಡ್ತಾರೆ, 172 ರನ್ ಗುರಿ ನೀಡ್ತಾರೆ ನಮ್ಮ RCB ತಂಡಕ್ಕೆ. ಇಲ್ಲಿ ತಿಲಕ್ ವರ್ಮ ಅವರು 84 ರನ್ ಮಾಡ್ತಾರೆ, ಅವ್ರು ಬಿಟ್ಟರೆ ಯಾರು ಏನ್ ಮಾಡಲ್ಲ. ಹಾಗಾಗಿ ಬೌಲಿಂಗ್ ವಿಭಾಗದಲ್ಲಿ RCB ಕಡೆಯಿಂದ ಒಟ್ಟಾರಾಗಿ ರೀ ಸ್ಟಾಪ್ಲಿ ಮತ್ತೆ ಸಿರಾಜು, ಕರಣ್ ಶರ್ಮ 2 ವಿಕೆಟ್. ಹಾಗಾಗಿ ಅದ್ಭುತವಾದಂತಹ ಬೌಲಿಂಗ್ ಕೂಡ ಮಾಡಿದ್ರು, ಕಟ್ ಆಗಿದ್ರು ಮುಂಬೈ ತಂಡಕ್ಕೆ ಅಂತ ಹೇಳಬಹುದಾಗಿದೆ. ನಮ್ಮ ಕಡೆಯಿಂದ ಬ್ಯಾಟಿಂಗ್ ಬಿರುಗಾಳಿ ಬರುತ್ತೆ. ಡುಪ್ಲೆಸಿಸ್ ಮತ್ತು ವಿರಾಟ್ ಕೊಹ್ಲಿ ಅವರ ಪಾರ್ಟ್ನರ್ಶಿಪ್, 148 ರನ್ ಪಾರ್ಟ್ನರ್ಶಿಪ್ ಮಾಡಿದ್ದಾರೆ ನಿನ್ನೆ. ಇದಕ್ಕೆಲ್ಲ ಕಾರಣ ಡುಪ್ಲೆಸಿಸ್ ಒಬ್ಬರು ಹೀರೋ ಆಗ್ತಾರೆ, ವಿರಾಟ್ ಕೊಹ್ಲಿ 82 ರನ್ ಮಾಡಿ ಹೀರೋ ಆಗ್ತಾರೆ. ಅವರು ಅದ್ಭುತವಾದಂತಹ 5 ಸಿಕ್ಸರ್ 6 ಬೌಂಡ್ರಿ ಹೊಡಿತಾರೆ. ಡುಪ್ಲೆಸಿಸ್ 73 ರನ್ ಗಳಲ್ಲಿ 6 ಸಿಕ್ಸರ್ 5 ಬೌಂಡ್ರಿ ಹೊಡಿತಾರೆ. ಇವರಿಬ್ಬರು ಹೀರೋಗಳೇ ಅಂತ ಆಗ್ತಾರೆ ನಿನ್ನೆ ಪಂದ್ಯದಲ್ಲಿ. ಮತ್ತೆ ಬೌಲಿಂಗ್ ವಿಭಾಗದಲ್ಲಿ ಸಿರಾಜ್ ಅವರು 3 ಓವರ್ ಚೆನ್ನಾಗಿ ಮಾಡಿದ್ರು ಕೊನೆಯ ಓವರ್ ನಲ್ಲಿ ಸ್ವಲ್ಪ ಎಡಿದ್ರು ಅಂತ ಹೇಳ್ಬೋದಾಗಿದೆ. ಹಾಗಾಗಿ ಇವಾಗ ನಮ್ಮ RCB ತಂಡಕ್ಕೆ ಪ್ರಮುಖ ಕಾರಣ ಗೆಲ್ಲಕ್ಕೆ ಕಾರಣ ಅಂದ್ರೆ ವಿರಾಟ್ ಕೊಹ್ಲಿ 82 ರನ್, ಮತ್ತು ಡುಪ್ಲೆಸಿಸ್ 73, ಮ್ಯಾಕ್ಸ್ವೆಲ್ 2 ಸಿಕ್ಸರು. ಹಾಗೇನೆ ಮತ್ತು ಬೌಲಿಂಗ್ ವಿಭಾಗದಲ್ಲಿ ನೋಡಬೇಕಾದ್ರೆ ಮೊಹಮ್ಮದ್ ಸಿರಾಜ್ ಕೂಡ ಒಳ್ಳೆ ರೀತಿಯಾಗಿ ಒಂದು ರನ್ ಎಕನಾಮಿಕ್ ಕಂಟ್ರೋಲ್ ಮಾಡಿದ್ರು. ಹಾಗೇನೆ ಕರಣ್ ಶರ್ಮ 2 ವಿಕೆಟ್ ತಗೊಂಡ್ರು, ಮೇನ್ ವಿಕೆಟ್ ತಗೊಂಡ್ರು. ಹಾಗೇನೆ ಇಲ್ಲಿ ರೀಸ್ ಟಾಪ್ಲಿ ಕೂಡ ಒಳ್ಳೆ ರೀತಿ ಗ್ರೀನ್ ಅವರ ಬೋಲ್ಡ್ ಮಾಡುವ ಮುಖಾಂತರ ಅವರು ಕೂಡ ಸೂಪರ್ ಆದಂತ ಬೌಲಿಂಗ್ ಕೂಡ ಮಾಡಿದ್ರು. ಈ ರೀತಿಯಾಗಿ ನಮ್ಮ RCB ತಂಡ 8 ವಿಕೆಟ್ ಗಳಿಂದ ಗೆದ್ದಿತ್ತು. ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನೋಡಬೇಕಾದ್ರೆ ಮೊದಲನೇ ಸ್ಥಾನದಲ್ಲಿ ರಾಜಸ್ಥಾನ. ನೀವು ಅಂತೀರಾ ರಾಜಸ್ಥಾನ ಯಾಕೆ ಮೊದಲ ಸ್ಥಾನದಲ್ಲಿ? ನಮ್ಮ RCB ತಂಡ ನಿನ್ನೆ 8 ವಿಕೆಟ್ ಗಳಿಂದ ಗೆದ್ದಿವಿ, ಮೊದಲ ಸ್ಥಾನದಲ್ಲಿ ಇರಬೇಕಲ್ಲ ಅಂತೀರಿ. ಅಲ್ಲಿ ಇಲ್ಲಿ ನೋಡಬಹುದು ರಾಜಸ್ಥಾನ ಅವರು ಸೂಪರ್ ಆದಂತ ನಿನ್ನೆ ನಡೆದಂತಹ ಪಂದ್ಯ ಹೈದರಾಬಾದ್ ವಿರುದ್ಧ 72 ರನ್ ಗಳಿಂದ ದೊಡ್ಡ ಮಟ್ಟದಾಗಿ ಗೆಲುವು ಸಾಧಿಸ್ತಾರೆ. ಹಾಗಾಗಿ ಅವರು ಮೊದಲ ಸ್ಥಾನದಲ್ಲಿದ್ದಾರೆ. ಅದ್ಭುತವಾದಂತಹ ಒಂದು ಪ್ಲೇಯರ್ ಅಂದ್ರೆ ಈ ಪವರ್ ಪ್ಲೇ ನಲ್ಲಿ ಅತಿ ಹೆಚ್ಚು ರನ್ ಮಾಡಿದಂತ ತಂಡ 85 ರನ್ ಮಾಡಿದರೆ ನಿನ್ನೆ ಪವರ್ ಪ್ಲೇ ನಲ್ಲಿ ಇದೊಂದು ದಾಖಲೆ ಕೂಡ ಆಯಿತು. ಮೊದಲನೇ ಸ್ಥಾನದಲ್ಲಿ 3600 ಪ್ಲಸ್ ಪಾಯಿಂಟ್ ನಲ್ಲಿದ್ದಾರೆ. ಎರಡನೇ ಸ್ಥಾನದಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ KL ರಾಹುಲ್ ತಂಡ ಇದೆ, ಅವರು ಕೂಡ 52 ರನ್ ಗಳಿಂದ ದೊಡ್ಡ ಮಟ್ಟದಾಗಿ ಗೆದ್ದಿದ್ರು. ಅದಕ್ಕಾಗಿ ಅವರು ಎರಡನೇ ಸ್ಥಾನದಲ್ಲಿದ್ದಾರೆ. 2500 ಅಂತ ಅಂದ್ರೆ 705 ಪಾಯಿಂಟ್ ಗಳಿಂದ ಎರಡನೇ ಸ್ಥಾನದಲ್ಲಿ. ಮೂರನೇ ಸ್ಥಾನದಲ್ಲಿ RCB ನಿನ್ನೆ ನಡೆದಂತ 8 ವಿಕೆಟ್ ಗಳಿಂದ ಗೆದ್ದು 1981 ಪಾಯಿಂಟ್ ಗಳಿಂದ ರನ್ ರೇಟ್ ನಿಂದ ಮೂರನೇ ಸ್ಥಾನದಲ್ಲಿದ್ದಾರೆ. ನಾಲ್ಕನೇ ಸ್ಥಾನದಲ್ಲಿ 512 ಏನೋ ಇದೆ, ಇಲ್ಲಿ ಯಾರ್ದು GT ಹೌದು. ಇವಾಗ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ 4 ಸ್ಥಾನಗಳು ಖಾಯಂ ಆಗಿರ್ತವೆ. ಯಾಕಂದ್ರೆ ಈ ಸಾರ್ತಿ ಕಪ್ ಗೆಲ್ಲೋದಂತೂ RCBನೇ. ಯಾಕಂದ್ರೆ ಈ ರೀತಿಯಾಗಿ ಸ್ಟಾರ್ಟ್ ನೀಡಿದೆ ಅಂದ್ರೆ ಈ ರೀತಿ ಯಾವಾಗೂ ಸ್ಟಾರ್ಟ್ ನೀಡಿಲ್ಲ ಅಂದ್ರೆ ಟಿಣಿಕೆ ಆಡಿ ಗೆದ್ದಿತ್ತು ನಮ್ಮ RCB. ಹಾಗಾಗಿ ಇವಾಗ ಈಸಿಯಾಗಿ ಆರಾಮಾಗಿ ಗೆಲ್ತಾ ಇದ್ದಾರೆ. ಮೊದಲೇ ಪಂದ್ಯ ಗೆದ್ದು ಶುಭಾರಂಭ ಮಾಡಿದ್ದಾರೆ. ಕಪ್ ಗೆಲ್ಲೋದಂತೂ ಗ್ಯಾರಂಟಿ. ಯಾರು ಗೆಲ್ತಾರೆ ಕಪ್ ಕಮೆಂಟ್ ಮಾಡಿ, ಸದ್ಯದಲ್ಲಿ ಈ ಚಾನಲ್ ನಮ್ಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರ್ತಾ ಇರ್ತೀವಿ. ಧನ್ಯವಾದಗಳು ಸ್ನೇಹಿತರೆ, ಸಿಗೋಣ್ರಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್, ಎಲ್ಲರಿಗೂ ಆರಾಮಾಗಿರ್ರಿ.